ಹಾಯ್ ನಮಸ್ತೆ. ಇವತ್ತು ಗೀ ರೈಸ್ ಯಾವ ರೀತಿ ಮಾಡೋದಂತ ನೋಡುವ. ಮೊದಲು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಮತ್ತು ಸೋನಾ ಮಸೂರ್ ರೈಸ್ ತೆಗೆದುಕೊಂಡಿದ್ದೀನಿ 2 ಕಪ್ಪು. ಇವಾಗ ಕುಕ್ಕರ್ ಬಿಸಿ ಮಾಡ್ಕೊಳ್ಳುವ. ಬಿಸಿಯಾದ ಮೇಲೆ ಅದಕ್ಕೆ ತುಪ್ಪ ಹಾಕಿ, ತುಪ್ಪ ಜಾಸ್ತಿ ಹಾಕಿ. ಇದು ಬಿಸಿಯಾದ ಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಹಾಕುವ. ಇದಾದ ಮೇಲೆ ಪಲಾವ್ ಎಲೆ ಮತ್ತು 2 ಏಲಕ್ಕಿ ಹಾಕಿದ್ದೀನಿ. ಅದು ಸ್ವಲ್ಪ ಬಾಡಿಸ್ಕೊಳ್ಳಿ, ಅಂದರೆ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ಸೋಂಪು 1 ಟೇಬಲ್ಸ್ಪೂನ್ ಹಾಕಿದ್ದೀನಿ. ಇದಾದ ಮೇಲೆ ಸ್ವಲ್ಪ ಜೀರಿಗೆ, ಇದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಾವಿದಕ್ಕೆ ಹಸಿಮೆಣಸು, ಒಂದು ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ, ಮತ್ತು ಗೋಡಂಬಿ ಸ್ವಲ್ಪ, ಮತ್ತು ದ್ರಾಕ್ಷಿ ಸ್ವಲ್ಪ. ಇದು ಅಷ್ಟೇ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಇವಾಗ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಅದು ಅಷ್ಟೇ ಸ್ವಲ್ಪ ಫ್ರೈ ಆಗಲಿ. ಇವಾಗ ಫ್ರೈ ಆದಮೇಲೆ ಇವಾಗ ಲಾಸ್ಟಿಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕುವ. ಅದನ್ನು ಸ್ವಲ್ಪ ಫ್ರೈ ಮಾಡಿ, ಆವಾಗ ಸ್ಮೆಲ್ ಚೆನ್ನಾಗಿರುತ್ತೆ ತುಪ್ಪದಲ್ಲಿ. ಇದು ಫ್ರೈ ಆದಮೇಲೆ ಇವಾಗ ನಾವು ಇದಕ್ಕೆ ರೈಸ್ ಹಾಕುವ. 2 ಕಪ್ ಸೋನಾ ಮಸೂರ್ ರೈಸ್. ಇದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ವ, ಅಂದರೆ ಜಾಸ್ತಿ ಪ್ರೆಷರ್ ಹಾಕಬೇಡಿ, ಸ್ವಲ್ಪ ರೈಸ್ ಕಟ್ಟಾಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ 2 ಕಪ್ ರೈಸ್ಗೆ ನಾವು 4 ಕಪ್ ವಾಟರ್, ಅಂದರೆ 4 ಕಪ್ ವಾಟರ್ ಹಾಕಿದ್ದೀನಿ. ಇದಕ್ಕೆ ಇವಾಗ ನಾವು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಆದಮೇಲೆ ಕುದಿ ಬರಲಿ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡುವ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾವಿಲ್ಲಿ 2 ವಿಸಿಲ್ ಕೂಗಿಸುವ. 2 ವಿಸಿಲ್. ಇವಾಗ ತಣ್ಣಗಾಗಿದೆ ಕುಕ್ಕರ್, ಲಿಡ್ ಓಪನ್ ಮಾಡುವ. ರುಚಿಯಾದ ಗೀ ರೈಸ್ ರೆಡಿ. ಇದನ್ನು ವೆಜ್ ಕುರ್ಮಾ ಇಲ್ಲಾಂದರೆ ಚಿಕನ್ ಗ್ರೇವಿ ಜೊತೆ ಸವಿಯಬಹುದು. ಥ್ಯಾಂಕ್ ಯು.